नमस्ते इंदिना न्यूज अपडेट्स के वेलकम नान सिद्धार्थ सेडम ಕುಡಿಯುವ ನೀರಿನ ಸಮಸ್ಯೆಗೆ ಕೂಡಲೇ ಸ್ಪಂದಿಸಿ ಇಲ್ಲವೇ ಕ್ರಮ ಎದುರಿಸಿ ಉಸ್ತುವಾರಿ ಸಚಿವರ ಕಣಕ್ಕೆಚ್ಚರಿಕೆ ಕುಡಿಯುವ ನೀರಿನ ಸಮಸ್ಯೆಗೆ ನೀಗಿಸಲು ಕೋಟಿಗಟ್ಟಲೆ ಅನುದಾನ ಬಿಡುಗಡೆ ಮಾಡಿದ್ದರೂ ಕೂಡ ಸಂಬಂಧಿಸಿದ ಅಧಿಕಾರಿಗಳು ಸಮಸ್ಯೆಗೆ ಸ್ಪಂದಿಸದೇ ಇರುವುದು ಗಮನಕ್ಕೆ ಬಂದಿದ್ದು ಅಂತಹ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಮಾಜ ಕಲ್ಯಾಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಎಚ್ಚರಿಸಿದರು ಗ್ರಾಮೀಣ ಹಾಗೂ ನಗರ ನೀರು ಸರಬರಾಜು ಇಲಾಖೆ ಹಾಗೂ ಇತರೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಶನಿವಾರ ಸಂಜೆ ಸಭೆ ನಡೆಸಿದ ಸಚಿವರು ಕುಡಿಯುವ ನೀರಿನ ಯೋಜನೆಗಳ ಕುರಿತು ಕ್ರಿಯಾ ಯೋಜನೆ ಸಲ್ಲಿಸುವಂತೆ ಹಲವಾರು ಬಾರಿ ಹೇಳಿದರೂ ಕೂಡ ಕ್ರಿಯಾ ಯೋಜನೆ ಸಲ್ಲಿಸದೆ ನಿರ್ಲಕ್ಷ್ಯ ತೋರಿಸುತ್ತಿದ್ದೀರಿ ಅನುದಾನ ಬಿಡುಗಡೆ ಮಾಡಲು ನಾನು ತಯಾರಿರುವಾಗ ಸಮಸ್ಯೆ ಬಗೆಹರಿಸಲು ನಿಮಗೇಕೆ ಸಮಸ್ಯೆ ಎಂದು ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು ನಗರ ಪಾಲಿಕೆ ವ್ಯಾಪ್ತಿಗೆ ಎಪ್ಪತ್ತೈದು ಕೋಟಿ ರೂಪಾಯಿ ಗ್ರಾಮೀಣ ಭಾಗಕ್ಕೆ ಮೂವತ್ತು ಕೋಟಿ ರೂಪಾಯಿ ಪ್ರತಿಯೊಂದು ಜಿಲ್ಲಾ ಪಂಚಾಯತ್ಗೆ ಐವತ್ತು ಲಕ್ಷ ರೂಪಾಯಿ ಹಾಗೂ ತಾಲೂಕು ಪಂಚಾಯತ್ಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಆದರೂ ಕೂಡ ಕುಡಿಯುವ ನೀರಿನ ಬವಣೆ ತಪ್ಪಿಲ್ಲ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಈ ಕುರಿತು ಸುದ್ದಿಗಳು ಬರುತ್ತಿವೆ ನೀವು ಗಮನಿಸಿಲ್ಲವೇ ಎಂದು ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು ಲೋಕಸಭಾ ಚುನಾವಣೆ ಶೋಲೆ ಸಿನಿಮಾದಂತಿತ್ತು ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಗಬ್ಬರ್ ಸಿಂಗ್ ಆದ್ರೆ ಶರಣ್ ಪ್ರಕಾಶ್ ಪಾಟೀಲ್ ಸಾಂಬ ಆಗಿದ್ರು ಎಂದು ಮಾಜಿ ಸಚಿವ ಮಾಲಿಕಯ್ಯ ಗುತ್ತೆದಾರ್ ವ್ಯಂಗ್ಯವಾಡಿದ್ದಾರೆ ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಹಮ್ಮಿಕೊಂಡಿದ್ದ ಬಿದರ್ ಕಲಬುರಗಿ ನೂತನ ಸಂಸದರು ಹಾಗೂ ಚಿಂಚೋಳಿ ನೂತನ ಶಾಸಕರಿಗೆ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು ಶೋಲೆ ಫಿಲ್ಮ್ನಲ್ಲಿರುವಂತೆ ಲೋಕಸಭಾ ಚುನಾವಣೆಯಲ್ಲಿ ನಾನು ಅಮಿತಾಬ್ ಬಚ್ಚನ್ ಬಾಬುರಾವ್ ಚಿಂಚನ್ಸೂರ್ ಧರ್ಮೇಂದ್ರ ಇದ್ದಂತೆ ನಾಯಕರಾಗಿ ಕೆಲಸ ಮಾಡಿದ್ದೇವೆ ಮಲ್ಲಿಕಾರ್ಜುನ್ ಖರ್ಗೆ ಚೇಲಗಳು ಎಷ್ಟು ದುಡ್ಡು ಚೆಲ್ಲಿದರೂ ಗೆಲ್ಲಲಾಗಲಿಲ್ಲ ಸೋಲಿಲ್ಲದ ಸರದಾರನಿಗೆ ಸೋಲುಣಿಸಿದ್ದೇವೆ ಎಂದು ಹೇಳಿದರು ಅಲ್ಲದೆ ದುರ್ಯೋಧನನ ಕ್ಷೇತ್ರ ಚಿತಾಪುರದಲ್ಲಿ ಕಾಂಗ್ರೆಸ್ಗೆ ಲೀಡ್ ಕೊಡಲಾಗಲಿಲ್ಲ ಎಂದು ಖರ್ಗೆ ಪುತ್ರ ಸಮಾಜ ಕಲ್ಯಾಣ ಸಚಿವ ಪ್ರಿಯಾಂಕ್ ಖರ್ಗೆಗೆ ಟಾಂಗ್ ಕೊಟ್ಟ ಗುತ್ತೇದಾರ್ ಚಾಣಕ್ಯನಂತೆ ಪ್ರತಿಜ್ಞೆ ಮಾಡಿ ಖರ್ಗೆ ವಿರುದ್ಧ ಗೆದ್ದಿದ್ದೇವೆ ಹೈದರಾಬಾದ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸರ್ವನಾಶ ಮಾಡಿ ಬಿಜೆಪಿಯನ್ನು ಗೆಲ್ಲಿಸಿದ್ದೇವೆ ಎಂದು ಅಭಿಪ್ರಾಯಪಟ್ಟರು और यार ही कहता हैल्ली कहता है अरे ओ सांबा कितने आदमी केत क्या है यार सांबा अंदर शेर पंकज पाडली सांबा शेर पंकज पाडली क्या तरह सांबा ये मेरा नाम कितना कोस कोस दूर गांव में जब्बर सिंह का नाम ले तो बच्चा रोता तो भी सोलह 16 कट का तय करता आवा वो 4 जना हो दो दोते तुम चारते

ಅಬ್ಜಲ್ಪುರ್ ತಾಲೂಕಿನ ಅನೂರು ಗ್ರಾಮದ ಇತಿಹಾಸ ಪ್ರಸಿದ್ಧ ಆರಾಧ್ಯ ದೇವತೆ ಚಂದ್ರಗಿರಿ ದೇವಿಯ ಅಗ್ಗಿ ಜಾತ್ರೆಯು ಭಕ್ತ ಸಾಗರ ಜಯಘೋಷ ಮತ್ತು ಬಾನಂಗಳ ಬೆತ್ತರಕ್ಕೆ ಸಿಡಿಮದ್ದುಗಳ ಚಿತ್ತಾರದಲ್ಲಿ ಭಕ್ತಿ ಭಾವದೊಂದಿಗೆ ಅದ್ದೂರಿಯಾಗಿ ಜರುಗಿತು ಅಗ್ನಿಪ್ರವೇಶಕ್ಕೂ ಮುಂಚೆ ಚಂದ್ರಗಿರಿ ದೇವಿ ಮತ್ತು ಕಾಳಿಕಾದೇವಿ ಮೂರ್ತಿ ಮೆರವಣಿಗೆ ಬೆಳಿಗ್ಗೆಯಿಂದ ಬಾಜಾ ಭಜಂತ್ರಿ ಡೊಳ್ಳು ವಾದ್ಯ ಮೇಳದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳ ಮೂಲಕ ಎಲ್ಲರ ಮನೆ ಮನೆಗೆ ತೆರಳಿ ದರ್ಶನ ನೀಡಲಾಯಿತು ನಂತರ ಸಂಜೆ ಐದಕ್ಕೆ ಗ್ರಾಮದ ಪೊಲೀಸ್ ಗೌಡ ಹಾಗೂ ಮಾಲೀಗೌಡರ ಮನೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಕುಂಭಮೇಳ ನಾದದಲ್ಲಿ ಅಪಾರ ಸಂಖ್ಯೆಯಲ್ಲಿ ಸೇರಿದ ಭಕ್ತರ ಚಪ್ಪಾಳೆ ಮತ್ತು ಹರ್ಷೋದ್ವಾರದ ಮಧ್ಯೆ ಸಂಜೆ ಆರು ಗಂಟೆಗೆ ದೇವಿಯ ಅರ್ಚಕ ಹಾಗೂ ದೇವಿಯ ಪಲ್ಲಕ್ಕಿ ಹಿಡಿದ ಭಕ್ತರೆಲ್ಲರೂ ಅಗ್ನಿ ಪ್ರವೇಶ ಮಾಡಿದರು ಜಾತ್ರೆಯ ವಿಶೇಷತೆ ಏನಂದ್ರೆ ದೇವಿಯ ಅರ್ಚಕ ರಾಹುಲ್ ಕುಮಾರ್ ಭಂಡಾರಿಯವರು ಅಗ್ನಿ ತುಳಿದ ಬಳಿಕವೇ ಉಳಿದ ಕೆಲ ಭಕ್ತರು ಅಗ್ನಿ ಪ್ರವೇಶ ಮಾಡುವ ಸಂಪ್ರದಾಯವಿದೆ ಅರ್ಚಕರಿಗಿಂತ ಮೊದಲು ಇತರರು ಯಾರು ಅಗ್ನಿ ಪ್ರವೇಶ ಮಾಡದಂತೆ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಪೊಲೀಸ್ ಇಲಾಖೆ ಸೂಕ್ತ ಭದ್ರತೆ ಕಲ್ಪಿಸುತ್ತೆ ಒಂದು ವೇಳೆ ಅರ್ಚಕರಿಗಿಂತ ಮುಂಚೆ ಯಾರಾದರೂ ಅಗ್ನಿ ಪ್ರವೇಶ ಮಾಡಿದರೆ ಗ್ರಾಮಕ್ಕೆ ಕೇಡಾಗುತ್ತದೆ ಎಂಬ ನಂಬಿಕೆ ಗ್ರಾಮಸ್ಥರಲ್ಲಿದೆ ಅಗ್ನಿಕುಂಡದ ಸುತ್ತಲೂ ಗ್ರಾಮದ ಮುಖಂಡರು ಎಚ್ಚರಿಕೆಯಿಂದ ವಿಶೇಷ ಕಾವಲು ಮಾಡುವುದು ಜಾತ್ರೆಯ ವಿಶೇಷತೆ ಅಗ್ನಿ ಪ್ರವೇಶದ ನಂತರ ಹರಕೆ ಹೊತ್ತು ಬಂದ ವಿವಿಧ ಗ್ರಾಮಗಳ ಭಕ್ತರು ಉರುಳು ಸೇವೆ ಹಾಗೂ ಮಕ್ಕಳ ಜಾವಳು ತೆಗೆಯುವ ಕಾರ್ಯಕ್ರಮ ಹೀಗೆ ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸುವಂತೆ ದೇವರಲ್ಲಿ ಪ್ರಾರ್ಥಿಸಿ ದರ್ಶನ ಬಗ್ಗೆ ಪಡೆದು ಪುನೀತರಾಗುತ್ತಾರೆ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಈರಣ್ಣ ಸಾಹುಕಾರ್ ಶರಣಗೌಡ ಪಾಟೀಲ್ ಶೇಖರ್ ಗೌಡ ಪಾಟೀಲ್ ಚಂದ್ರಕಾಂತ್ ಸಿಂಗೆ ಈರಣ್ಗೌ ಗೌಡ ನವದಗಿ ಕರೆಪ್ಪ ಪೂಜಾರಿ ಗುಂಡೂರಾವ್ ಮಾಳ್ಗೆ ಈರಣ್ಣ ದೇವರಮನಿ ಶ್ರೀಮಂತ್ ಭಂಡಾರಿ ಡೊಳ್ಳಪ್ಪ ಪೂಜಾರಿ ಭೀಮ್ರಾವ್ ಆರ್ ಕೆ ಆನೂರ್ ಸಿದ್ದು ರೂಗಿ ಮಾನಪ್ಪ ಗೌಂಡಿ ವಿಜಯಕುಮಾರ್ ಭಂಡಾರಿ ಮಲ್ಲಣ್ಣಗೌಡ ಮಾಲಿಕ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಆಯ್ಕೆಯಾದ ಮಹಾರಾಷ್ಟ್ರದ ಕೊಲ್ಲಾಪುರ್ ಜಿಲ್ಲೆಯ ಸಂಸದನಾಗಿ ಮೊದಲ ಬಾರಿ ಆಯ್ಕೆಯಾದ ಸಂಜಯ್ ಸದಾಶಿವರಾಮ್ ಮಂಡಲಿಕರನ್ನ ಸಮಾಜ ಸೇವಕರಿಂದ ಸತ್ಕಾರ ಮಾಡಲಾಯಿತು ಹೌದು ಸನ್ಮಾನ ಸ್ವೀಕರಿಸಿದ ಬಳಿಕ ಮಾತನಾಡಿದ ಸಂಜಯ್ ಸದಾಶಿವರಾವ್ ಮಂಡಲಿಕ ಮಹಾರಾಷ್ಟ್ರದ ಚಿತ್ರ ಡ್ಯಾಂ ದಿಂದ ಕರ್ನಾಟಕದ ನಿಪ್ಪಾಣಿ ಸಂಕೇಶ್ವರ ಊರುಗಳಿಗೆ ನೀರು ಬಿಡುಗಡೆ ಮಾಡಲು ಪ್ರಯತ್ನ ಮಾಡುವೆ ಹಾಗೂ ಗಡಿ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹರಿಸುವೆ ಮತ್ತು ಕೊಲ್ಲಾಪುರದಲ್ಲಿ ಅರ್ಧಕ್ಕೆ ನಿಂತಿರುವ ಅಭಿವೃದ್ಧಿ ಯೋಜನೆ ಕಾಮಗಾರಿಗಳನ್ನು ಪೂರ್ತಿ ಮಾಡುತ್ತೇನೆ ಮತ್ತು ಕಾರ್ಖಾನೆಗಳ ಕೈಗಾರಿಕೆಗಳ ಸಮಸ್ಯೆಗಳನ್ನು ಬಗೆಹರಿಸಿ ಅಭಿವೃದ್ಧಿ ಮಾಡಿ ಯುವಕರಿಗೆ ಉದ್ಯೋಗ ನೀಡುತ್ತೇವೆ ಹಾಗೆ ಕ್ರೀಡಾಪಟುಗಳಿಗೆ ಪ್ರತಿ ತಾಲೂಕುಗಳಲ್ಲಿ ಬಹುವ ನಿರ್ಮಾಣ ಮಾಡಲಾಗುವುದು ಅದರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋತ್ಸಾಹ ನೀಡುತ್ತೇನೆ ನನ್ನ ಶಕ್ತಿ ವಿರುದ್ಧ ಜನಶಕ್ತಿ ಎಂದು ಹೇಳಿದರು ಈ ಸಮಯದಲ್ಲಿ ಸಮಾಜ ಸೇವಕರಾದ ನಿತಿನ್ ಧಳವಾಯಿ ಮಹೇಶ್ ನಿರ್ಮಳೆ ಅಶೋಕ್ ಪಾಟೀಲ್ ಅಮೃತ್ ಪಾಟೀಲ್ ಜಿತೇಂದ್ರ ಮೇತ್ರಾಣಿ ಜಯಕರ್ ಪಾಟೀಲ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು बौलमपुर जिला बहुत से प्रश्न तो 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 है जो प्रश्न है उसको चुड़ाने का भी जैसे सिंचन प्रकल्प है पिछले में और यहाँ की चुराने में निपानी लोगों को क्या कहना चाहते हो मतलब आपका बाजू के गाँव है पानी के समस्या बहुत है पानी उनको देना चाहिए ಮಾಲ್ಡೀವ್ಸ್ ಸಂಸತ್ನಲ್ಲಿ ಮೋದಿ ಭಾಷಣ ಉಗ್ರವಾದದ ವಿರುದ್ಧ ಜಾಗತಿಕ ಸಮಾವೇಶಕ್ಕೆ ಕರೆ ವಿಶ್ವದ ನಾಯಕರು ಹಾಗೂ ಸಂಸ್ಥೆಗಳು ಭಯೋತ್ಪಾದನೆ ವಿರುದ್ಧವಾಗಿ ಜಾಗತಿಕ ಸಮಾವೇಶ ನಡೆಸುವುದಕ್ಕೆ ಇದು ಸೂಕ್ತ ಸಮಯ ಎಂದು ಮೋದಿ ಹೇಳಿದ್ದಾರೆ ಇದೇ ವೇಳೆ ಮಾಡ್ಲ್ಯೂಸ್ ಭಾರತದ ಸಂಬಂಧದ ಬಗ್ಗೆಯೂ ಮಾತನಾಡಿರುವ ಮೋದಿ ಮಾಡ್ಲ್ಯೂಸ್ ಜೊತೆ ಭಾರತ ಎಂದೆಂದಿಗೂ ನಿಲ್ಲಲಿದೆ ಭಾರತ ಮಾಡ್ಲೀವ್ಸ್ ನ ಉದ್ಯಮ ಸಂಬಂಧ ಸಿಂಧು ಕಣಿವೆ ನಾಗರಿಕತೆಯ ಲೋತಲ್ ಪ್ರದೇಶ ಅಸ್ತಿತ್ವದಲ್ಲಿದ್ದಾಗಿನಿಂದಲೂ ಇದೆ ಭಾರತ ಮಾಡ್ಲೀವ್ಸ್ ನ ಫ್ರೈಡೆ ಮಸೀದಿಯ ರಕ್ಷಣೆಗೆ ಕೊಡುಗೆ ನೀಡಲಿದೆ ಎಂದು ಮೋದಿ ಹೇಳಿದ್ದಾರೆ जब आतंकवाद कहीं किसी जगह अपना भयानक रूप दिखाकर किसी निर्दोष की जान न लेता आतंकवादियों के न तो अपने बैंक होते हैं न इके दक्षिण भारत का क्या नटी सद्यवतारा नोड़े दंगा ಮೇಕಪ್ ಮಾಡಿಕೊಂಡು ಬೆಳ್ಳಿ ಪರದೆ ಮೇಲೆ ಮಿಂಚುವ ನಟಿಯರನ್ನು ನೋಡಿದಾಗ ಅಭಿಮಾನಿಗಳು ಫಿದಾ ಆಗುವುದು ಸಾಮಾನ್ಯ ಇನ್ನು ನಟಿಯರು ಮೇಕಪ್ ಮಾಡದೆ ಕಾಣಿಸಿಕೊಂಡಾಗ ನಿಜಕ್ಕೂ ಇದು ನಟಿಯೇನಾ ಎಂಬ ಸಂಶಯ ಮೂಡುತ್ತದೆ ಇತ್ತೀಚೆಗಷ್ಟೇ ದಕ್ಷಿಣ ಭಾರತ ಖ್ಯಾತ ನಟಿ ಕಾಜಲ್ ಅಗರ್ವಾಲಾ ಮೇಕಪ್ ಇಲ್ಲದೆ ಫೋಟೋವನ್ನು ಹಾಕಿದ್ದಾರೆ ಇದೀಗ ಮಹಾನಟಿ ಖ್ಯಾತಿಯ ಕೀರ್ತಿ ಸುರೇಶ್ ಮೇಕಪ್ ಇಲ್ಲದೆ ಫೋಟೋ ಹಾಕಿದ್ದು ಈ ಫೋಟೋ ಇದೀಗ ವೈರಲ್ ಆಗಿದೆ ಕೀರ್ತಿ ಸುರೇಶ್ ಹಲವು ಚಿತ್ರಗಳಲ್ಲಿ ನಟಿಸುತ್ತಿದ್ದಾರೆ ಇಷ್ಟೊಂದು ಬಿಜಿ ನಡುವೆಯೂ ಜಿಮ್ ನಲ್ಲಿ ವರ್ಕೌಟ್ ಮಾಡಿರುವ ಫೋಟೋ ಹಾಕಿದ್ದು ಈ ಫೋಟೋವನ್ನು ಕಂಡ ಅಭಿಮಾನಿಗಳು ದಂಗಾಗಿದ್ದಾರೆ ತನ್ನ ವಿಶಿಷ್ಟ ಸಹಾಯದ ಮೂಲಕ ಇಡೀ ಕರ್ನಾಟಕದ ಮನ ಗೆದ್ದ ಉತ್ತರ ಕರ್ನಾಟಕದ ಮಂದಿ ಫೇಸ್ಬುಕ್ ಪೇಜ್ ಕೆಲ ವಾರಗಳ ಹಿಂದೆ ಭೀಕರವಾಗಿ ಗೋಹಂತಕರ ರಾಕ್ಷಸತನಕ್ಕೆ ಬಲಿಯಾಗಿದ್ದ ಬೆಳಗಾವಿ ಜಿಲ್ಲೆಯ ಅಂಕಲ್ಗಿ ಗ್ರಾಮದ ಹಿಂದೂ ಯುವಕ ಶಿವು ಉಪ್ಪಾರವರ ಕುಟುಂಬ ಕಡು ಬಡತನದಲ್ಲಿದೆ ರಾಜ್ಯ ಸರ್ಕಾರ ಸೂಕ್ತ ಪರಿಹಾರಕ್ಕೂ ಮುಂದಾಗುತ್ತಿಲ್ಲ ಇಂತಹ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಫೇಮಸ್ ಫೇಸ್ಬುಕ್ ಪೇಜ್ ಒಂದು ಶಿವ ಕುಟುಂಬಕ್ಕೆ ಆಸರೆಯಾಗಿ ನಿಂತಿದ್ದು ಈಗ ನೆಟ್ಟಿಗರಿಂದ ವ್ಯಾಪಕ ಪ್ರಶಂಸೆಗೂ ಪಾತ್ರವಾಗಿದೆ ಫೇಸ್ಬುಕ್ ಅನ್ನು ಈ ರೀತಿಯಾಗಿ ಬಳಸಬಹುದು ಎಂಬುದನ್ನು ಉತ್ತರ ಕರ್ನಾಟಕ ಮಂದಿ ಫೇಸ್ಬುಕ್ ಪೇಜ್ ತೋರಿಸಿಕೊಟ್ಟಿದೆ ಜೂನ್ ಐದರಿಂದ ಪೇಟಿಎಂ ಗೂಗಲ್ ಪೇ ಮೂಲಕ ಹಣ ಸಂಗ್ರಹಿಸುತ್ತಿರುವ ಉತ್ತರ ಕರ್ನಾಟಕ ಮಂದಿ ಪೇಜ್ ಅಕೌಂಟ್ಗೆ ಹತ್ತು ಇಪ್ಪತ್ತು ಐವತ್ತು ನೂರು ಐದುನೂರ ರಿಂದ ಹಿಡಿದು ಸಾವಿರವರೆಗೂ ಹಣ ಬಂದಿದ್ದು ಈವರೆಗೂ ನಾಲ್ಕು ಲಕ್ಷದ ಐವತ್ತು ಸಾವಿರ ಅಧಿಕ ಮೊತ್ತ ಸಂಗ್ರಹವಾಗಿದೆ ಭಾನುವಾರ ಫೇಸ್ಬುಕ್ ಲೈವ್ ಬಂದು ಒಟ್ಟಾರೆ ಸಂಗ್ರಹವಾದ ಹಣವನ್ನು ಶಿವ ಕುಟುಂಬಕ್ಕೆ ನೀಡುವುದಾಗಿ ತಿಳಿಸಿದೆ ಉತ್ತರ ಕರ್ನಾಟಕ ಮಂದಿ ಫೇಸ್ಬುಕ್ ಪೇಜ್ನ ಈ ಕಾರ್ಯಕ್ಕೆ ಎಲ್ಲೆಡೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗುತ್ತಿದೆ ಬೀದರ್ ಜನತೆಗೆ ಸಂಜೀವಿನಿಯಾಗಬೇಕಾದ ಬ್ರಿಮ್ಸ್ ಆಸ್ಪತ್ರೆಯ ಭ್ರಸ್ತ ಅಧಿಕಾರಿಗಳ ಮತ್ತು ರಾಜಕೀಯ ಮುಖಂಡರಗಳ ದುರಾಶೆಗೆ ಸಿಲುಕಿ ಮೃತ್ಯುಕೋಪವಾಗಿ ಮಾರ್ಪಟ್ಟಿದೆ ಕಳೆದ ವರ್ಷ ಅಷ್ಟೇ ಇಂಚರಾ ನ್ಯೂಸ್ನಲ್ಲಿ ಬ್ರಿಮ್ಸ್ ಆಸ್ಪತ್ರೆಯು ಕಟ್ಟಡ ಅತ್ಯಂತ ಕಳಪೆಯ ಮಟ್ಟದಾಗಿದ್ದು ಆಸ್ಪತ್ರೆಯ ಬಹುತೇಕ ಪಿಲ್ಲರ್ಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಬಿರುಕು ಬಿಟ್ಟ ಕಟ್ಟಡಕ್ಕೆ ದುರಸ್ತಿ ಮಾಡಲು ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದರು ಅದನ್ನು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡದೆಯೇ ಇರುವುದರಿಂದ ಘಟ್ ನಂಬರ್ ಒಂದರ ಮೇಲ್ಛಾವಣಿಯೂ ಬೀಳುತ್ತಿರಲಿಲ್ಲ ಇವತ್ತು ಇಂತಹ ಅವಘಡ ನಡೆಯುತ್ತಿರಲಿಲ್ಲ ಅದೃಷ್ಟವಶತಃ ಈ ಕಡೆಯಲ್ಲಿ ಜನರ ಒಡನಾಟ ಕಡಿಮೆ ಇರುವುದರಿಂದ ಯಾವುದೇ ಪ್ರಾಣಹಾನಿ ಿಲ್ಲ ಬ್ರಿಮ್ಸ್ ಆಸ್ಪತ್ರೆಯು ಇಂತಹ ಸ್ಥಿತಿಗೆ ಬರುವುದಕ್ಕೆ ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರೇ ಕಾರಣ ಎಂದು ಹೇಳಬಹುದು ಒಂದು ವೇಳೆ ಈಶ್ವರ್ ಖಂಡ್ರೆ ಅವರು ಗುತ್ತಿಗೆದಾರರನ್ನು ಮತ್ತು ಅಧಿಕಾರಿಗಳ ವಿರುದ್ಧದ ಕಠಿಣ ಕ್ರಮಗಳನ್ನು ಕೈಗೊಂಡಿದ್ದರೆ ಇವತ್ತು ಬ್ರಿಮ್ಸ್ ಆಸ್ಪತ್ರೆಯು ಇಂತಹ ಹೀನಾಯ ಸ್ಥಿತಿಗೆ ಬರುತ್ತಿರಲಿಲ್ಲ ಇಂದಿನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಂಡಪ್ಪ ಕಾಶಂಪುರ ಅವರು ಈಗಲಾದರೂ ಎಚ್ಚೆತ್ತು ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಂಡು ಮುಂದೆ ಆಗುವ ಅನಾಹುತ ತಡೆಯಲು ಮುಂದಾಗುತ್ತಾರೋ ಅಥವಾ ಭ್ರಷ್ಟಾಚಾರ ಆಗಿರುವುದು ನನ್ನ ಕಾಲದಲ್ಲಿ ಅದಕ್ಕೂ ನನಗೂ ಸಂಬಂಧವಿಲ್ಲ ಎಂದು ಮುಂದೆ ಬಿದರ್ ನಗರದ ಜನತೆಯ ಮಾರಣ ಹೋಮಕ್ಕೆ ಕಾರಣ ಕರ್ತರಾಗುತ್ತಾರೋ ಕಾದು ನೋಡಬೇಕು ಇದು ಮಳೆಗಾಲ ಈಗ ಮುಂದೆ ಐತದ ಎರಲ್ತದೋ ಬಹಳ ಮುಸ್ಕಿಲ್ ಅದ ಇದು ಮತ್ತೆ ಒಳಗೆ ನೋಡ್ರೂ ಸರ್ ಒಂದು ಪೇಷೆಂಟ್ ಮೇಲೆ ಫ್ಯಾನ್ ಇಲ್ಲ ಜಿ ಇಂಜಿನಿಯರ್ ಅಂತವ ಎ ಇ ಹೇಗೆ ಗೊತ್ತಿದ್ದಾರೆ ಹೆಂಗೆ ಸಮಾಜದಾಗ ಬರಲ್ದು ಮತ್ತು ಇದಕ್ಕೆ ನೋಡ್ಲಾಕ ಮಿನಿಸ್ಟ್ರೂ ಹೊಂಟ್ರೆ ಮತ್ತು ನಮ್ಮ ಏರಿಯಾದ್ರೆ ಮಿನಿಸ್ಟ್ರ ಆ ಒಂದು ಪೇಷಂಟ್ ಮ್ಯಾಗ ಭೀ ಫ್ಯಾನ್ ಇಲ್ಲ ಮತ್ತು ಒಂದು ಒಟ್ ಬಿ ಆಸ್ಪತ್ರೆಯಿಂದ ನೋಡ್ಲಾಕ ದೂರಿನ ಚೊಲೋಕಾಣತದ ಬಲಿ ಬಂದು ನೋಡಿಕೆನೆ ಏನೂ ಇಲ್ಲ ಸರ್ ಯಾಕಂದ್ರೆ ರಾತ್ರಿ ಅವರಾತ್ರಿ ಇಲ್ಲಿನ ಪೇಷಂಟ್ ಬಾಳಾಗಿದ್ದವ್ರದ್ದು ಬೇರೆ ಬಂದು ಓಡಾಡ್ತಾ ಇದ್ದಾರೆ ಮಕ್ಕಂದ್ರ ಅವರು ಪಾಳಿ ಅಂಥದ್ದು ಹೋಗಿ ಇದು ಭಾಳ ಕಳಪೆ ಕಾಮಗಾರಿಗೆ ಇದು ನಮ್ಮ ಇದರ ಜಿಲ್ಲಾ ಚಿಂಚೋಳಿ ಕ್ಷೇತ್ರದ ಮಂಗಲ್ಗಿ ಗ್ರಾಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಭೇಟಿ ನೀಡಿ ಸಿಡಿಲು ಬಡಿದು ಮೂವರು ಮೃತಪಟ್ಟಿದ್ದ ಕುಟುಂಬಸ್ಥರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಚೆಕ್ ನೀಡಿ ಸಾಂತ್ವನ ಹೇಳಿದರು ನಾಲ್ಕು ದಿನಗಳ ಹಿಂದೆ ಮಂಗಲ್ಗಿ ಗ್ರಾಮದಲ್ಲಿ ಸಿಡಿಲು ಬಡೆದು ಮೇಲ್ಛಾವಣಿ ಕುಸಿದ ಪರಿಣಾಮ ಮನೆಯಲ್ಲಿ ಮಲಗಿದ್ದ ಶಫಿಕ್ ಬೇಗಂ ಅಲ್ಫಿಯಾ ಬೇಗಂ ಹಾಗೂ ಅಬೇದಾಬಿ ಎಂಬುವರು ಮೃತಪಟ್ಟಿದ್ದರು ಬೆಂಗಳೂರಿನಲ್ಲಿದ್ದ ಪ್ರಿಯಾಂಕ್ ಖರ್ಗೆ ಇಂದು ಕಲಬುರಗಿಗೆ ಆಗಮಿಸಿ ನೇರವಾಗಿ ಮಂಗಲಗಿ ಗ್ರಾಮಕ್ಕೆ ತೆರಳಿ ಕುಟುಂಬ ವರ್ಗಕ್ಕೆ ಸಾಂತ್ವನ ಹೇಳಿದರು ಕುಟುಂಬದ ಸದಸ್ಯರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಚೆಕ್ ವಿತರಣೆ ಮಾಡಿದ ಸಚಿವರು ಆಶಯ ಯೋಜನೆಯಡಿ ಮೃತರ ಕುಟುಂಬಕ್ಕೆ ಮನೆ ಮಂಜೂರು ಮಾಡುವಂತೆ ತಹಸೀಲ್ದಾರರಿಗೆ ಸೂಚನೆ ನೀಡಿದರು ಚಿಂಚೋಳಿ ಶಾಸಕ ಅವಿನಾಶ್

ಅಫ್ಜಲ್ಪುರ್ ಮತಕ್ಷೇತ್ರದ ಹೇರೂರು ಬಿ ಗ್ರಾಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿ ನೀಡಿದ್ರು ಹೌದು ಸಿಎಂ ತಮ್ಮ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮಕ್ಕೆ ಅಫ್ಜಲ್ಪುರ್ ಮತಕ್ಷೇತ್ರದ ಹೇರೂರು ಬಿ ಆಯ್ಕೆ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಸಮಾಜ ಕಲ್ಯಾಣ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇಂದು ಬೆಳಿಗ್ಗೆ ಹೇರೂರು ಬಿ ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿದರು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಉಪಸ್ಥಿತರಿದ್ದರು ದ್ವೀಪರಾಷ್ಟ ಮಾಲ್ಡೀವ್ಸ್ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ನರೇಂದ್ರ ಮೋದಿ ಅವರು ಇಲ್ಲಿನ ಸಂಸತ್ತ ಮಜ್ಲಿಸ್ ಉದ್ದೇಶಿಸಿ ಹಾಗೂ ಉಭಯ ರಾಷ್ಟ್ರಗಳ ನಡುವಿನ ಸ್ನೇಹ ಸಂಬಂಧ ಉಲ್ಲೇಖಿಸಿ ಮಾತನಾಡಿದರು ಮಾಡ್ಲೀವ್ಸ್ ನಲ್ಲಿ ಭಾರತದ ರೂಪೆ ಕಾರ್ಡ್ ಸೇವೆಗೆ ಅವಕಾಶ ಇರುವುದರಿಂದ ಭಾರತೀಯ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತಿದೆ ಈ ದಿಕ್ಕಿನಲ್ಲಿ ನಾವು ಇನ್ನಷ್ಟು ಮುಂದೆ ಸಾಗಬೇಕಿದೆ ಅಲ್ಲದೆ ಮಾಡ್ಲೀವ್ಸ್ ನ ರಕ್ಷಣಾ ಸೇವೆಗಳನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಸುತ್ತೇವೆ ಎಂದು ಹೇಳಿದ್ದಾರೆ ಮಾಡ್ಲೀವ್ಸ್ ಜೊತೆಗಿನ ಸ್ನೇಹ ಸಂಬಂಧಕ್ಕೆ ಭಾರತ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾ ಬರುತ್ತಿದೆ ನಾವು ಪರಸ್ಪರ ಸದೃಢವಾದ ಪಾಲುದಾರಿಕೆ ಮೂಕೆನ್ ಮುಂದೆ ಸಾಗಲು ಬಯಸುತ್ತೇವೆ ಮಾಡ್ಲೀವ್ಸ್ಗೆ ಅಗತ್ಯವಾದಷ್ಟು ಸಹಾಯ ಮಾಡಲು ಭಾರತ ಸಿದ್ಧವಾಗಿದೆ ಉಭಯ ರಾಷ್ಟ್ರಗಳ ಸ್ನೇಹ ಶಾಶ್ವತವಾಗಿ ಉಳಿಯುವಂಥದ್ದು ಎಂದು ಅಭಿಪ್ರಾಯಪಟ್ಟರು ಈ ವೇಳೆ ನ ನಿಶಾನ್ ಇಜುದ್ದೀನ್ ಪುರಸ್ಕಾರ ಸ್ವೀಕರಿಸಿ ನನಗೆ ನೀಡಲಾದ ಅತ್ಯುನ್ನತ ಗೌರವವನ್ನು ವಿನಮ್ರವಾಗಿ ಸ್ವೀಕರಿಸುತ್ತಿದ್ದೇನೆ ಇದು ನನಗೆ ಸಂದ ಗೌರವವಲ್ಲ ಬದಲಿಗೆ ಎರಡು ರಾಷ್ಟ್ರಗಳ ನಡುವಿನ ಸ್ನೇಹ ಸಂಬಂಧಕ್ಕೆ ಸಿಕ್ಕ ಪುರಸ್ಕಾರ ಎಂದರು ರಾಯಚೂರು ಬರ ನಿರ್ವಹಣೆ ವಿಷಯದಲ್ಲಿ ತಪ್ಪು ಮಾಹಿತಿ ಕೊಡುವ ಅಧಿಕಾರಿಗಳಿಗೆ ಕಪಾಳ ಮೋಕ್ಷ ಮಾಡುತ್ತೇನೆ ಎಂದು ಬಿಎಸ್ ಯಡಿಯೂರಪ್ಪ ಗುಡುಗಿದರು ರಾಯಚೂರು ಜಿಲ್ಲೆಯಲ್ಲಿ ಬರ ಅಧ್ಯಯನ ಪ್ರವಾಸ ನಿಮಿತ್ತ ಮುದ್ಗಲ್ ತಾಲೂಕಿನ ರಾಮ್ಜಿನಾಯಕ ತಾಂಡಗೆ ಶನಿವಾರ ಭೇಟಿ ನೀಡಿದ್ದ ಅವರು ಅಲ್ಲಿಯ ನಿವಾಸಿಗಳಿಂದ ಅಹವಾಲು ಆಲಿಸಿದರು ನೀರಿನ ಸಮಸ್ಯೆ ವಿಪರೀತವಾಗಿದೆ ಎಂದು ನಿವಾಸಿಗಳು ದೂರಿದರು ತಾಂಡದಲ್ಲಿ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಎಂದು ಅಧಿಕಾರಿಗಳು ಹೇಳುತ್ತಿದ್ದಂತೆ ಕುಪಿತರಾದ ಯಡಿಯೂರಪ್ಪ ಕಪಾಳ ಮೋಕ್ಷದ ಎಚ್ಚರಿಕೆ ನೀಡಿದರು ನಂತರ ಲಿಂಗಸೂರಿಗೆ ಬಂದ ಅವರು ತಮ್ಮ ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸಿದರು ನಾವು ರಾಜ್ಯದಲ್ಲಿ ಎರಡನೆಯ ದೊಡ್ಡ ಪಕ್ಷದವರಾಗಿರುವಂತೆ ಎಐಎಂಐಎಂ ಅನ್ನ ಪ್ರತಿಪಕ್ಷದ ನಾಯಕನನಾಗಿ ನೀಡಲು ನಾವು ತೆಲಂಗಾಣ ಅಸೆಂಬ್ಲಿಯ ಸ್ಪೀಕರ್ ಗೆ ಎಐಎಂಐಎಂ ಮುಖ್ಯಸ್ಥ ಅಸದುದ್ದೀನ್ ಒವೈಸಿ ಮನವಿ ಮಾಡಿದ್ದಾರೆ ತೆಲಂಗಾಣ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಗಿಂತ ನಮಗೆ ಹೆಚ್ಚು ಸಂಖ್ಯೆ ಇದೆ ನಮ್ಮ ಪಕ್ಷವು ಸ್ಪೀಕರ್ ಅನ್ನು ಭೇಟಿ ಮಾಡುತ್ತೇವೆ ಮತ್ತು ಅವರು ಧನಾತ್ಮಕ ಕ್ರಮ ತೆಗೆದುಕೊಳ್ಳುತ್ತಾರೆಂದು ನಾವು ನಿರೀಕ್ಷಿಸುತ್ತೇವೆ ಎಂದು ಹೇಳಿದರು ಆಕ್ಚುಲಿ ತೆಲಂಗಾಣ ಸೇ ये गुजारिश करेंगे कि क्योंकि एम आई एम सेकेंड लार्जेस्ट पार्टी है पर एम आई एम को के को लीडर ऑफ अपोजिशन का पोस्ट मिलना चाहिए तीसरी बात यह है कि दिल्ली असम्बली में सत्तर की विधानसभा है सत्तर एम uh, एल की उसमें बीजेपी के तीन एम एल ए हैं तब भी उनको दिया गया दिया गया ना अब जब एम के साथ हैं तो हम स्पीकर तेलंगाना से रिक्वेस्ट करेंगे कि आप हमको लीडर अपोजिशन का हमारे पार्टी को पोस्ट दीजिए क्योंकि हमारे हमारे हमारा नंबर कांग्रेस से बढ़कर है आपको उम्मीद है कि आ... नहीं नहीं इसका देखिए ये टेन परसेंट का रूल नहीं है कोई जब दिल्ली असम्बली में सत्तर की विधानसभा में तीन एम बीजेपी के हैं तो उनको वो पोस्ट दिया गया और लीडर अपोजिशन का एक स्टैचुचरी पोस्ट है और जिस जो सेकेंड लार्जेस्ट पार्टी होगी उसको मिलना चाहिए वो तो सबको मालूम है तो हम रिक्वेस्ट करेंगे स्पीकर तेलंगाना से कि आप अब